ಹಾಯ್ ದೋಸ್ತರ ನಮಸ್ಕಾರ. ಭಾಳಷ್ಟು ಜನ ಕೇಳ್ತಿದ್ರಿ ಅಣ್ಣ ನಿಮ್ಮ ಫುಡ್ ಮೇಂಟೆನೆನ್ಸ್ ಸ್ವಲ್ಪ ಹೇಳ್ರಿ ಅಂತೇಳಿ ಗಾಯಿಸಿ. ಫುಡ್ ಮೇಂಟೆನೆನ್ಸ್ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಬಾಜು ಬರು ಗಂಟೆ ಒತ್ತಿ ಎನಬಲ್ ಮಾಡ್ಕೊರಿ, ಲೈಕು ಶೇರ್ ಎಲ್ಲ ಮಾಡಿರಿ. ದೋಸ್ತರ ನೋಡಿರಿ, ಮುಂಜಾನೆ ಎದ್ದುಗಡೆ ನಾವು ಈ ಥರ ಸಜ್ಜಿಗೆ ಉಗುರಿಯನ್ನು ಹಾಕ್ತೀವಿ. ಸಜ್ಜಿಗೆ ಉಗುರಿ ನೋಡಿರಿ, ನೋಡಿರಿ ಇಲ್ಲ ಐತಲ್ಲ, ಇದು ಸಜ್ಜಿಗೆ ಉಗುರಿ. ಇದ್ರಾಗ ನಾನು ಮೊದಲು ಬೇರೆ ಬೇರೆ ಥರ ಮಾಡ್ತಿದ್ದೀವಿ, ಮಿನರಲ್ ಮಿಕ್ಸರ್ ಅದು ಮಿಕ್ಸ್ ಮಾಡ್ತಿದ್ದೀವಿ, ಇವಾಗಿಲ್ಲ. ಇದು ಸಜ್ಜಿಗೆ ಉಗುರಿ ಹಾಕ್ತೀವಿ ಫಸ್ಟು ಮರಿಗಳಿಗೆ. ಸಜ್ಜಿಗೆ ಉಗುರಿ ಹಾಕಿ ಆದಮೇಲೆ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೆ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿಲ್ಲ ಅಂದರೆ ಪಟ್ನ ಲೈಕ್ ಮಾಡಿರಿ. ಇದು ಸಜ್ಜಿಗೆ ಉಗುರಿ, ಈ ಗುಂಡೆ ಹಾಕಿಬಿಟ್ಟು ಕುಚ್ಚಿರ್ತೀನಿ, ಒಲೆ ಇಲ್ಲೇ ಐತಿ, ಕಟ್ಟಿಗೆ ಅಲ್ಲಿದಾವೆ. ಓಕೆ ಬರ್ರಿ. ಓಕೆ ದೋಸ್ತರ ಸ್ವಲ್ಪ ಇಲ್ಲಿ ಇಡ್ತೀನಿ. ಈಗ ಇಲ್ಲಿ ಹಾಕಿ ಇಟ್ಟಿನಪ್ಪ ಅಂತಂದ್ರೆ ಮರಿ ಎಲ್ಲ ಹೊರಗೆ ಹಾಕ್ತೀನಿ. ಈಗ ಹೊರಗೆ ಹಾಕಿ ಆದಮೇಲೆ ಸ್ವಲ್ಪ ಗೋಧಿ ಸ್ವಚ್ಛ ಮಾಡ್ತೀನಿ, ಬಟ್ಟೆ ತೊಗೊಂಡು ಒರೆಸ್ತೀನಿ, ಬಟ್ಟೆ ತೊಗೊಂಡು ಒರೆಸ್ತೀನಿ. ಒರೆಸ್ಕಾಸಿ ಇದೆ ಹಂಗೆ ತಿನ್ನಕ್ಕೆ ಮಾಡ್ತೀನಿ ನೋಡಿ, ಒರೆಸ್ಕಾಸಿ ಇವಕ್ಕೆಲ್ಲ ಹಾಕ್ತೀನಿ. ಹಾಂ ನೋಡ್ರಪ್ಪ ಎಲ್ಲ ಹೊರಗೆ ನೋಡ್ರಿ. ನೀವು ಅನ್ಕೋಬೋದು ಇಷ್ಟು ಮರಿಗಳಿಗೆಲ್ಲ ಇಷ್ಟೇ ಹಾಕ್ತೀರಾ ಅಂತೇಳಿ. ಇನ್ನೂ ಫುಡ್ ಪ್ರೊಸೆಸಿಂಗ್ ಐತಿ, ಏನೆಲ್ಲ ಹಾಕ್ತೀನಿ ಅಂತ ನೋಡ್ರಿ. ಏಯ್ ನಡಿಯಪ್ಪ ಸಾಕು, ಆಮೇಲೆ ತಿನ್ನಕಂತ. ಏಯ್ ಸಾಕು ನಡಿ. ಏಯ್ ಚಲ ಬರ್ರಿ. ದೋಸ್ತರ ನೋಡ್ರಿ, ಗೋದ್ಲಿ ಈ ಥರ ಇರ್ತಲ್ಲ, ಹಿಂದೆ ಒರೆಸ್ತೀನಿ. ಸ್ವಲ್ಪ ಹೊಟ್ಟೆ ಹಾಕಿದ್ದೆಲ್ಲ ಇರುತ್ತೆ ಹೊಲಸು, ಅದೆಲ್ಲ ಈ ಥರ ಒರೆಸ್ದಾಗ ಹೋಗ್ಬಿಡ್ತೈತೆ. ನೋಡ್ರಿ ದೋಸ್ತರ, ಇಲ್ಲೇ ಇಟ್ಟೀನಿ ನಾನು ಮರಿಗಳಿಗೆ ತಿನ್ನಕ್ಕೆ. ಇವರಾಗ ಅದು ಸ್ವಲ್ಪ ಗುಬ್ಬರಿ ತಿನ್ನಕ್ಕೆ ಸ್ವಲ್ಪ ಅಸ್ತ್ ಮಾಡ್ತಾವೆ, ಅದಕ್ಕೆ ವ್ಯಾಧ ಇಟ್ಟೀನಿ. ಇನ್ನೂ ತಿಂತಿತ್ತಂದ್ರೆ ಅಲ್ಲೊಂದು ಐತಿ ಗೋದ್ಲಿ, ಅದಕ್ಕೂ ಇಡ್ತಿದ್ದೆ, ಹಾಗಾಗಿ ಇದು ಬಿಡ್ತೀನಿ. ಇಲ್ಲೇ ಗೋದ್ಲಿ ಕಡಿಸಿಯಪ್ಪ, ಇವನ್ನ ಯಾಕೆ ಇಟ್ಟಿ ಅಂತ ನೀವು ಕೇಳ್ಬೋದು. ದೋಸ್ತರ ಸಣ್ಣ ಮರಿದಾಗ ಇಲ್ಲಿ ಮ್ಯಾಗ ಹತ್ತಿ ಬಿಡ್ತಿದ್ದು, ನೋ ಕರೆಕ್ಟ್ ಮಾಡಲಿ, ಮ್ಯಾಗ ಹತ್ತಿ ಬಿಡ್ತು. ಹಾಗಾಗಿ ಸ್ವಲ್ಪ ದೊಡ್ಡವಾಗಮಟ್ಟ ಇದ್ರಾಗ ಇಡ್ಬೇಕಂತ ಮಾಡಿದೆ, ಇಟ್ಟಿದ್ದೆ. ಬಟ್ ಈಗ ವಾಪಸ್ಸು ಅದ್ರಾಗ ಹಾಕಕ್ಕೆ ಹೋದ್ರೆ ಅದ್ರ ತಿನ್ನಂಗಿಲ್ಲ, ಇಲ್ಲೇ ರೂಢಿ ಆಗಿಬಿಟ್ಟು. ಹಾಗಾಗಿ ಇಲ್ಲೇ ಹಾಕ್ತೀನಿ, ನೋಡೋಣ ಅದು ಯಾವಾಗ ಯೂಸ್ ಆಗುತ್ತೆ. ಆಗಲಿ ದೋಸ್ತರ ನೋಡಿರಿ, ಈಗ ಇದು ಗುಂಡೆ ಐತಿ, ಇದನ್ನು ಇದ್ರಾಗಿರೋ ಗುಬ್ಬರನ್ನ ಅಷ್ಟು ಹಾಕ್ತೀನಿ ಈಗ. ನೋಡಿರಿ ದೋಸ್ತರ, ಸಜ್ಜಿ ಗುಗ್ರಿ ಹಾಕಿನಿ ನೋಡಿರಿ, ಅದಕ್ಕೆ ಹಾಕಿನಿ ಸಜ್ಜಿ ಗುಗ್ರಿ ಈ ಥರ ಇರ್ತೈತಿ. ಈಗ ಮರಿಗಳನ್ನ ನಾನು ಹೊರಗೆ ಒಳಗೆ ಬಿಡ್ತೀನಿ. ದೋಸ್ತರ ಈ ಒಂದು ಮರಿ ಸುಂದೈತಲ್ಲ, ಇದಕ್ಕೆ ನಾನೀಗ ಟ್ರೀಟ್ಮೆಂಟ್ ಮಾಡ್ತೀನಿ, ಇಂಜೆಕ್ಷನ್ ಮಾಡ್ತೀನಿ. ಏನು ಇಂಜೆಕ್ಷನ್ ಮಾಡ್ತೀನಿ ಅಂತೇಳಿ ನೋಡಿರಿ, ನಿಮಗೂ ಯೂಸ್ ಆಗುತ್ತೆ ನೋಡಿರಿ. ಸ್ವಲ್ಪ ಅದು ಯಾಕೋ ಕುಂಟದಾಗ ಮಾಡಕತ್ತೈತಿ, ತಿನ್ನವಲ್ತ ಏನು ಇಂಜೆಕ್ಷನ್ ಮಾಡ್ತೀನಿ ಅಂತ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಮರಿ ಆ ಥರ ಏನಾರ ಮಾಡಿದ್ರೆ, ಆ ಇಂಜೆಕ್ಷನ್ ಮಾಡಿದ್ರೆ ನಿಮಗೆ ಆರಾಮಾಗುತ್ತೆ. ಚೆಕ್ ಮಾಡೋಣ ಏನಾಯ್ತು ಅಂತೇಳಿ. ದೋಸ್ತರ ಈ ಮರಿ ಚೆಕ್ ಮಾಡಿ ನೋಡಿದೆ, ಸ್ವಲ್ಪ ಮೈಯಾಗ ಜ್ವರ ಐತಿ, ಮತ್ತು ಸ್ವಲ್ಪ ಎದಿ ಹಿಡಿದದಲ್ಲ, ಸ್ವಲ್ಪ ಎದಿ ಬ್ಯಾನ್ ಐತಿ. ಕಾಳು ಹರ್ತೀನಿ ಹೋಗಿ ನೋಡೋಣ. ಓಕೆ ಏನು ಮೈಯ ಹೊಲ್ದತ್ರ ಈಗ ನಾನು ಇಂಜೆಕ್ಷನ್ ಮಾಡ್ತೀನಿ, ಅದಕ್ಕೆ ಒಂದು ಇದನ್ನು ಮಾಡ್ತಾಯಿದ್ದೀನಿ, ಇನ್ನೊಂದು ಆ್ಯಂಟಿಬಯೋಟಿಕ್ ಇದನ್ನೊಂದು ಮಾಡಾಕತ್ತೀನಿ. ಓಕೆ ನೋಡಿರಿ ದೋಸ್ತರ, ನೀವು ಟ್ರೈ ಮಾಡಿರಿ, ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಹಾಕ್ಬೇಕಂದ್ರೆ ಕಂಟಿನ್ಯೂ ಆಗಿ 3 ದಿನ ಹಾಕಿರಿ. 3 ದಿನ ಹಾಕಿದ ಮೇಲೆ ವರ್ಕೌಟ್ ಮಾಡ್ಲಿಕ್ಕಂದ್ರೆ ಮತ್ತೆ ಆ್ಯಂಟಿಬಯೋಟಿಕ್ ಚೇಂಜ್ ಮಾಡಿರಿ. ನಾನೆಲ್ಲ ನೋಡಿರಿ ಮೂರು ಹಾಕಿ ಚೇಂಜ್ ಮಾಡೀನಿ. ಇದನ್ನು ಮೊದಲು ಫಸ್ಟು
ಇದನ್ನು ಹಾಕಿದ್ದೆ ಇದು ಮತ್ತು ಅದ್ರ ಜೊತೆ ಇನ್ನೊಂದು ಇದನ್ನು ಹಾಕ್ಕೊಂಡಿದ್ದೆ ಇದು ವರ್ಕ್ ಮಾಡಿಲ್ಲ ಕೆಲಸ ಕೊಡ್ಲಾರಕ್ಕೆ ಮತ್ತು ಅವಳು ಇದನ್ನು ಇಲ್ಲಿಟ್ಟು ಎರಡು ತೊಗೊಂಬಂದಿನ ಕೆಲಸ ಕೊಡ್ತಂದ್ರೆ ಏನು ಮಾಡ್ತ ಗೊತ್ತಿಲ್ಲ ಓಕೆ ಈಗ ಇವ್ರು ಇಂಜೆಕ್ಷನ್ ಮಾಡ್ತೀನಿ ಮಾಡೋಣಂತೆ ಸರ್ ಫೈನಲಿ 3 ಎಮ್ ಎಲ್ ಎರಡು ಮಾಡಿದೆ ಇಂಜೆಕ್ಷನ್ ಓಕೆ ನೆಕ್ಸ್ಟ್ ಮರಿ ಇನ್ನ ಮೈ ಹಾಕತ್ತವು ಈಗ ಗುಗ್ರಿ ಹಾಕಿನಿ ಗುಗ್ರಿ ಹಾಕಿದ ಮೇಲೆ ಏನು ಹಾಕ್ತೀನಿ ಅಂತ ಹೇಳಿ ನೀವು ನೋಡ್ತೀರಿ ಓಕೆ ದೋಸ್ತರ ಇದು ನೋಡ್ರಿ ಎರಡನೇ ಫುಡ್ ಇದು ಸೆಕೆಂಡ್ ಫುಡ್ಡು ಇಲ್ಲಿ ಗೋಧಿ ರೀ ದೋಸ್ತರ ಇದು ಗೋಧಿ ಮತ್ತು ಇಲ್ಲಿ ನೋಡ್ಬೋದು ನೀವು ಜೋಳ ಇಷ್ಟು ಹಾಕ್ತೀನಿ ನೋಡ್ರಿಪ್ಪ ನನ್ನ ಫುಡ್ ಇದು ಮಾತ್ರ ಗೋಧಿ ಜೋಳ ಎಲ್ಲ ಸಾಕಾಗು ಮಂಡ ತಿಂತಾವೆ ಸಾಕಾಗಿ ಬಿಟ್ಟು ಕಾಶೋಕೆ ವಾಪಸ್ ಉಳಿಸಿರ್ತಾವೆ ಅಲ್ಲಿ ನೋಡ್ರಿ ಇಲ್ಲಿ ಇದೆಲ್ಲ ಹೊಡೆ ತುಂಬ ತಿಂದು ಮನ್ಕೊಂಬಿಡ್ತಾವೆ ಈ ಥರ ನಾನು ಹಾಕ್ತೀನಿ ಇದು ನಾನು ಸ್ವಂತ ಏನು ಕಲ್ತಿದ್ದಲ್ಲ ನಮ್ಮೆಲ್ಲ ಸ್ನೇಹಿತರ ಹತ್ರ ಕೇಳಿಕೊಂಡು ನಾನು ತಿಳ್ಕೊಂಡಿರುವಂಥದ್ದು ಈಗಿತ್ತ ಗೋಕಾಕು ಇತ್ತಾಗ ಹಂಗೆ ಜಮ್ಮನ್ ಕಟ್ಟಿ ಹಂಗೆ ದಂಬೂರು ಇತ್ತಾಗೆಲ್ಲ ಯಾವ ಥರ ಫುಡ್ ಹಾಕ್ತೀರಿ ಅಂಥೇಳಿ ಅವ್ರ ಹತ್ರೆಲ್ಲ ನಾನು ಹೋದಾಗ ಅವರು ಕೊಟ್ಟಿರುವಂಥ ಸಂದೇಶವನ್ನು ನಾನು ಫಾಲೋ ಮಾಡಕತ್ತೇನೆ ಓಕೆ ನೋಡಿರಿ ಈ ಥರ ನಮ್ಮದು ಫುಡ್ಡು ಮೇಂಟೆನೆನ್ಸ್ ನಡೀತೈತಿ ದೋಸ್ತರ ಇಲ್ಲಿ ನೋಡಿರಿ ಈ ರೀತಿ ಇನ್ನೂ ಉಳಿಸೋ ಕಾಳು ಮನೆ ಮರಿಗಳು ತಿಂದು ಗ್ಯಾಸಿ ಉಳಿಸ್ತವೆ ಈ ಥರ ಉಳಿಸೋ ತನಕ ಹಾಕ್ತೀನಿ ಮರಿ ಮರಿಗೆ ಕಾಳು ನೋಡಿರಿ ಯಾವ ಥರ ಗಟ್ಟಿ ಬಂದ ನೋಡಿರಿ ಸ್ವಲ್ಪ ಎಲುಬು ಕಾಣಲ್ಲ ಫುಲ್ ಕುದ್ಲ ಹೊಡೆದಿನಿ ಆದರೂ ಎಲುಬು ಜಾಸ್ತಿ ಕಾಣಲ್ಲ ನೋಡಿರಿ ಹೆಂಗಲ್ಲ ನೋಡಿರಿ ಈ ಥರ ನೀವು ಮೇಂಟೆನೆನ್ಸ್ ಮಾಡಿರಿ ನಾನು ಗೋಧಿ ಜೊತೆ ಸ್ವಲ್ಪ ಜೋಳ ಹಾಕ್ತೀನಿ ಅದ್ರ ಜೊತೆ ನೀವು ಒಂದು 10 ಗೋಧಿ ಹಾಕಿದರೆ ಅದ್ರ ಜೊತೆ ಒಂದು 2 ಗೋಂಜಾಳ 3 ಗೋಂಜಾಳ ಮೆಕ್ಕೆಜೋಳ ಹಾಕುವಂತ ಬಂದ್ರೆ ಚಲೋ ಬರ್ತತಿ ಇಲ್ಲಾಂದ್ರೆ 50-50 ಮಾಡಿದ್ರು ಚಲೋ ಬರ್ತದೆ ಮರಿ ಅಂದರೆ ಅರ್ಧ ಸಾಕಾಗೋ ತನಕ ಹಾಕಬೇಕಷ್ಟೆ ನೋಡಿರಿ ದೋಸ್ತ ಇಷ್ಟು ಕಾಳು ತಿಂದು ಗ್ಯಾಸಿ ಆರಾಮ್ಸ್ರಿ ಮಕ್ಕೊಂಬಿಡ್ತಾವೆ ಮನ್ಕೊಂಡೋಪ್ಪ ಅಂತಂದ್ರೆ ನಾ ಈಗ ಏನು ಮಾಡ್ತೀನಿ ವಾಪಸ್ ಅವ್ನು ಬಡದೇಬಿಸ್ತೀನಿ ವಾಪಸ್ ಅಷ್ಟು ಕಾಳು ತೆಗೆದು ಹಾಕಿ ವಾಪಸ್ ಈಗ ಹೊಟ್ಟೆ ಹಾಕ್ತೀನಿ ಹೊಟ್ಟೆ ಹಾಕಿಬಿಡ್ತೀನಿಪ್ಪ ಅಂತಂದರೆ ಫಿನಿಶ್ ವಾಪಸ್ 4 ಅವ್ನು ನೋಡಲ್ಲ ಅಲ್ಲಿ ಹೊರಗೆ ನೀರು ತುಂಬಿಸಿಟ್ಟಿರ್ತೀನಿ ಬೇಕಾದ್ರೆ ಅವ್ರಿಗೆ ನೀರು ಕುಡಿತಾವೆ ಮಾಡ್ತಾವೆ 4:30 ಬಿಟ್ಟು ಅವನು ಹೊಳ್ಳಿ ನೋಡಲ್ಲ ಆಮೇಲೆ 4 ಮೇಲೆ ಮತ್ತೆ ವಾಪಸ್ಸು ಮಾಮೂಲಿ ಕಾಳು ಫಸ್ಟು ಹೊಟ್ಟೆ ಹಾಕ್ತೀನಿ ಹೊಟ್ಟೆ ಎಲ್ಲ ತಿಂದಾದಮೇಲೆ ಕಾಳು ಹಾಕ್ತೀನಿ ಕಾಳೆಲ್ಲ ತಿಂದು ಈ ರೀತಿ ಉಳಿಸ್ತಾ ವಾಪಸ್ ತೆಗೆದು ಇಟ್ಟುಬಿಡ್ತೀನಿ ದೋಸ್ತರ ನನ್ನ ಕೆಲಸ ಮಾರ್ನಿಂಗ್ ಇದೆ ಮುಗಿಯಿತು ಈಗೇನು ಮಾಡಿದ್ದೀನಿ ಗೊತ್ತೇನ್ರಿ ಶೇಂಗಾ ಒಟ್ಟು ಹಾಕಿಬಿಡಿದ್ದೀನಿ ಫುಲ್ಲು ಶೇಂಗಾ ಒಟ್ಟು ಒಂದಿನ ಕಡ್ಲಿ ಒಟ್ಟು ಶೇಂಗಾ ಒಟ್ಟು ಹಾಕಿಬಿಡ್ತೀನಿ ಕಡ್ಲಿ ಒಟ್ಟು ಐತಿ ಕಡ್ಲಿ ಒಟ್ಟನ್ನು ತಿಂತಾವು ಅದು 3 ಹಾಕಿಬಿಡ್ತೀನಿ ಅಂದರೆ 2 ತಿಂತಾವು ಅದ್ರ 1 ಉಳಿಸಿರ್ತಾವೆ ಮತ್ತು ಓಕೆ ನೋಡಿ ಒಂದಿನ ಕಡ್ಲಿ ಒಟ್ಟು ಹಾಕ್ತೀನಿ ಒಂದಿನ ಶೇಂಗಾ ಒಟ್ಟು ಇವತ್ತು ಶೇಂಗಾ ಒಟ್ಟು ಹಾಕಿಬಿಡಿನಿ ಮರಿ ಎಲ್ಲ ತಿನ್ನಾಗದವು ಓಕೆ ಅವು ಸಾಕಾಗು ಮಟ್ಟ ತಿಂದು ಕಾಯಿಸಿ ಮಕ್ಕೊಂದಪ್ಪ ಅಂತಂದ್ರೆ ಮುಗೀತು ನನ್ನ ಕೆಲಸ ಮುಗೀತು ಇಷ್ಟು ನೋಡಿರಿ ನನ್ನ ಮೇಂಟೆನೆನ್ಸ್ ಸಂಜೆ ಮುಂದೆ ಸೇಮ್ ಅದತ್ತ ಆಗೆಲ್ಲ ಹೇಳಿದ್ನಲ್ಲ 4 ಬಂದು ಕಾಯಿಸಿ ಶೇಂಗಾ ಒಟ್ಟು ಹಾಕ್ತೀನಿ ಸಾಕಾಗು ಮಟ್ಟ ತಿಂತಾವು ತಿಂದು ಕಾಯಿಸಿ ಈಗ ಮಕ್ಕೊಂಡಾಗತ್ತಲ್ಲ ಅಂತೀಯ ಮಕ್ಕೊಂಡಪ್ಪ ಅಂತಂದ್ರೆ ವಾಪಸ್ಸು ಸಾಕಾಗು ಮಟ್ಟ ಕಾಳು ಹಾಕಿಬಿಡ್ತೀನಿ ಕಾಳು ಹಾಕಿದ್ದಪ್ಪ ತೆಗಿಬಿಡ್ತೀನಿ ಮುಗೀತು ನನ್ನ ಕೆಲಸ ಇಷ್ಟ ಓಕೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ ವಾಟ್ಸಪ್ ಗ್ರೂಪ್ನಾಗೆಲ್ಲ ಶೇರ್ ಮಾಡಿರಿ ಮತ್ತೆ ಪ್ಲೀಸ್ ವಿಡಿಯೋ ಬಾಕ್ಸ್ನೇ ಹೋಗಿ ಕಾಮೆಂಟ್ ಮಾಡಿರಿ ನಿಮ್ಮ ಹೆಸರು ಕಾಮೆಂಟ್ ಮಾಡಿರಿ ಓಕೆ ವಿಡಿಯೋ ಮುಗಿಸಕತ್ತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು